ಇವತ್ತಿನ ದಿನ ಇಂಚಲ ಗ್ರಾಮದ ಶ್ರೀ ಶಿವಯೋಗೀಶ್ವರ ಗ್ರಾಮೀಣ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸ್ನಾತಕೋತ್ತರ ಸಂಶೋಧನಾ ಕೇಂದ್ರದಲ್ಲಿ ವಾಯವ್ಯ ಪದವೀಧರ ಹಾಗೂ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯ ಪ್ರಚಾರ ಕಾರ್ಯಕ್ರಮವನ್ನು ಇಂಚಲ ಮಠದ ಶ್ರೀಗಳಾದ ಶ್ರೀ ಶಿವಾನಂದ ಭಾರತೀ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಡ ಅಧ್ಯಕ್ಷ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕವಟಗಿಮಠ ಅವರು ಹನುಮಂತ್ ನಿರಾಣಿ ಹಾಗೂ ಅರುಣ್ ಶಾಪುರ್ ಅವರ ಪರವಾಗಿ ಮತಯಾಚನೆ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಎಸ್ಬಿ ತುಪ್ಪದ್, ಸ್ವಾಗತವನ್ನು ಎಸ್ಡಿ ಕರಾಡೆ ಹಾಗೂ ವಂದನಾರ್ಪಣೆಯನ್ನು ಎಸ್ಡಿ ಕಾಂಬಳೆಯವರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಡಿಬಿ ಮಲ್ಲೂರ್ ಹಾಗೂ ಜಿ ವಿನಯ್ ಮೋಹನ್ ಸರ್ ಉಪಸ್ಥಿತಿ ಇದ್ದರು. ಈ ಸಂದರ್ಭದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಇಂಚಲ ಗ್ರಾಮದ ಗ್ರಾಮಸ್ಥರು ಹಾಗೂ ಬೈಲಹೊಂಗಲ ಮಂಡಲದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಂದು ಪದವೀಧರು ಆಗ್ಬೋದು, ಇನ್ನೊಂದು ನಮ್ಮ ಶಿಕ್ಷಕರು ಶಿಕ್ಷಕರ ನಡುಗಡೆ ಆಗ್ಬೋದು. ನಮ್ಮ ಇಬ್ಬರು ಅಭ್ಯರ್ಥಿಗಳು ಪದವೀಧರ ಕ್ಷೇತ್ರದಿಂದ ನಮ್ಮ ಹನುಮಂತ್ ಇರಾನಿ ಅವರು ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಅರುಣ್ ಶಾಪುರ್ ಅವರು ನಮ್ಮಿಬ್ಬರು ಅಭ್ಯರ್ಥಿಗಳು. ಇವತ್ತು ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ವಿದ್ಯಾವಂತರಲ್ಲಿ ಶಿಕ್ಷಕರು ಇರೋದ್ರಿಂದ ಹೆಚ್ಚು ಹೇಳಬೇಕಾಗಿದೆ. ಯಾಕಂತಂದ್ರೆ ನಾವೆಲ್ಲ ಇಲ್ಲಿ ಸೇರಿದವರು ಅನುದಾನಿತ ಸಂಸ್ಥೆಗಳು, ಭಾಳ ಜನ ಅನುದಾನ ಇಲ್ಲದಿದ್ದು ಯಾವ್ಯಾವಾಗ ಬಿಜೆಪಿ ಸರ್ಕಾರ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಿದ್ದರು ಆವಾಗ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಟ್ಟದಕ್ಕೆ ತಮಗೆಲ್ಲ ಗೊತ್ತಿತ್ತು. 95ರವರೆಗೆ ಯಾವ ಶಿಕ್ಷಣ ಸಂಸ್ಥೆ ಅನುದಾನ ಇರಲಿಲ್ಲ, ಅವೆಲ್ಲ ಶಿಕ್ಷಣ ಸಂಸ್ಥೆಗಳು ಅನುದಾನ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಮುಂದೆ ಬರುವಂತಹ ನಿರ್ಮಾಣದೊಳಗೂ ಬೆಳಿಗ್ಗೆ ಬಹಳ ಜನ ಅನುದಾನಿತ ಸಂಸ್ಥೆಗಳವರದು 2005ರವರೆಗೂ ನಮಗೆ ಅನುದಾನ ಕೊಡಬೇಕು ಅನ್ನುವಂಥದ್ದನ್ನ ಅದನ್ನು ಆವರಣದಲ್ಲಿ ತೆರಳತಕ್ಕಂತಹ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಆತ್ಮೀಯರು, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೂರ್ ಅವರೇ, ಆತ್ಮೀಯರು ಈ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆಎಲ್ಇ ನಿರ್ದೇಶಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರೇ, ಪ್ರಾಚಾರ್ಯರಾದ ವಿಜಯ್ ಮೋಹನ್ ಅವರೇ, ಈ ಶಿಕ್ಷಣ ಸಂಸ್ಥೆಗಳ ಎಲ್ಲ ಗೌರವಾನ್ವಿತ ಶಿಕ್ಷಕ ವರ್ಗ ಸಮುದಾಯದವರೇ ಮತ್ತು ಪದವೀಧರ ಮತದಾರ ಬಂಧುಗಳೇ, ಶಿವಾನಂದ್ ಭಾರತಿ ಅಪ್ಪವರು ಈ ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಡ್ತಾ ಇರೋದು ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಅವರ ಪಾದಾರ್ಬಿಂದಗಳಲ್ಲಿ ನಿರ್ಗತ ಪ್ರಣಾಮಗಳನ್ನು ಸಲ್ಲಿಸಿ ನಾಳೆ 13ನೇ ತಾರೀಕು ನಡೆಯತಕ್ಕಂಥ ಈ ಚುನಾವಣೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ. ಕರ್ನಾಟಕದ ವಿಧಾನ ಪರಿಷತ್ತಿಗೆ ತಡೆದಿಕ್ಕೆ ಸರ್ಕಾರ ಪ್ರಜೆಗಳಿಗೆ ಸಹಾಯ ಮಾಡೋದು ಸರ್ಕಾರದ ಕರ್ತವ್ಯ. ಆದ್ರೆ ಮಾಡಬೇಕು ಅನ್ನುವಂಥ ಮನಸ್ಸು ಅದರ ಸಲುವಾಗಿ ನಾವು ಈಗಾಗಲೇ ಈಗ ಮುಖ್ಯವಾಗಿ ನಮ್ಮ ದೇಶದ ಪ್ರಗತಿ ನಿಮಗಂತೂ ಒಂದು ಮಾತೆ ಮರಣದಿಂದ ನಮ್ಮ ತಿಳುವಳಿಕೆ ಬಂದಾಗಿ